हाय एल्लरिगू नमस्कार वेलकम टू अवर चैनल फुल प्लेट किचन इवत्तु नान ई वीडियोदल्ली ईजियागी बीन्स पल्य याव रीति माडोदु अंत तोरिस्तिदीनि इवाग इदक्के बेकागिरो इंग्रीडियंट्स नोडोण बीन्स जीरिगे हसिरु मेणसिनकायि केंपु मेणसिनकायि कोत्तंबरि सोप्पु मत्ते तेंगिनकायि इवाग ओंदु मिक्सी जार्गे नानु तेंगिनकायि एरडु हसिरु मेणसिनकायि एरडु केंप मेणसिनकायि मत्ते 1 टीस्पूनष्टु जीरिगे इदनेल्ल ओंदु मिक्सी जार्गे हाकोंडु ई रीति ग्रैंड माडि इट्कोंडिदीनि इवाग नानु बीन्स नेल्ल बेयिसिकोळ्ळक्के कुक्कर् तगोंडिदीनि बीन्स नेल्ल चेन्नागि तोळेदुबिट्टु इवाग कुक्कर्गे हाकोता इदीनि नीवु बेकाद्रे पात्रले बेयिसिकोबहुदु बट ननगे इल्लि क्विक् आगि आगबेकित्तु हागागि नानु कुक्करल्लि विसिल् हाकिस्कोता इदीनि इदक्के नानु हाफ टी स्पून अरिशिण हाफ टी स्पून उप्पु मत्ते ओंदु अर्ध ग्लास अष्टु नीरु हाकोंडु विसिल् हाकिस्कोता इदीनि नानु इल्लि बीन्स न ओंदु 3 विसिल्स् हाकिस्कोता इदीनि ಒಗ್ರಣೆಗೆ ಉದ್ದಿನ ಬೇಳೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ತಗೊಂಡು ನಾನು ಅದಕ್ಕೆ ಒಂದು 2 ಟೀಸ್ಪೂನ್ಸ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಒಗ್ರಣೆಗೆ ತಗೊಂಡಿರೋ ಸಾಸಿವೆ ಉದ್ದಿನ ಬೇಳೆ ಕರಿಬೇವಿನ ಸೊಪ್ಪನ್ನ ಈ ರೀತಿ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಕಿರೋ ಉದ್ದಿನ ಬೇಳೆಯೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್ನ ಸಹ ಹಾಕ್ಕೊಂಡು ಆಯಿಲಲ್ಲಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಆನಿಯನ್ಸ್ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಇವಾಗ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ ಬೀನ್ಸ್ ಸಹ ಬೆಂದಿದೆ ಮತ್ತು ಈ ನೀರನ್ನ ನಾನು ಈ ಥರ ಸ್ಟ್ರೈನರ್ ಯೂಸ್ ಮಾಡಿಕೊಂಡು ನೀರನ್ನ ಸೆಪ್ರೇಟ್ ಮಾಡ್ಕೊತಾಯಿದ್ದೀನಿ ಈ ನೀರನ್ನ ನೀವು ಬೇಕಾದರೆ ಬೀನ್ಸ್ ಪಲ್ಯಕ್ಕೆ ಹಾಕಿ ಕುದಿಸ್ಕೊಳ್ಳಿ ಅಥವಾ ಈ ನೀರನ್ನ ನೀವು ಸೂಪ್ ಥರನೂ ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಸೂಪ್ ಥರ ಕುಡಿದ್ರೆ ತುಂಬ ಒಳ್ಳೆಯದು ಆನಿಯನ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಈ ಬೇಯಿಸಿರೋ ಬೀನ್ಸ್ನ ಸಹ ಅದಕ್ಕೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಈ ರೀತಿ ಒಂದು 3-4 ನಿಮಿಷ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಬೀನ್ಸ್ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಫೈಬರ್ ಮತ್ತು ಐರನ್ ಕಂಟೆಂಟ್ ಇರುತ್ತೆ ಅಷ್ಟಲ್ದಲ್ಲೇ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಇನ್ನೊಂದೇನೆಂದರೆ ಬೀನ್ಸಲ್ಲಿ ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಇರುತ್ತೆ ನೀವೇನಾದರೂ ಕನ್ಸೀವ್ ಆಗಿದ್ದರೆ ಅಥವಾ ನಿಮ್ಮ ಮನೇಲಿ ಏನಾದರೂ ಪ್ರೆಗ್ನೆಂಟ್ ವುಮನ್ ಇದ್ದರೆ ಅವ್ರಿಗೆ ಬೀನ್ಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಹೇಳಿ ಬೀನ್ಸ್ ಒಂದೇ ಅಂತ ಅಲ್ಲ ಫೋಲಿಕ್ ಆ್ಯಸಿಡ್ ಇರೋ ಯಾವುದೇ ಆಹಾರಗಳನ್ನ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು ಇವಾಗ ನಾನು ಬೀನ್ಸ್ಗೆ ಗ್ರೈಂಡ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಬೀನ್ಸ್ ಪಲ್ಯ ರೆಡಿಯಾಗಿದೆ ಐ ಹೋಪ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫುಲ್ ಪ್ಲೇಟ್ ಕಿಚನ್ ಲಾಸ್ಟ್ಗೆ ನಾನು ಕೊರಿಯಂಡರ್ನ ಗಾರ್ನಿಷಿಂಗ್ ಮಾಡಿಕೊಡ್ತಾ ಇದ್ದೀನಿ ಮತ್ತೆ ಡಿಫ್ರೆಂಟ್ ರೆಸಿಪಿಗಳ ಜೊತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್